ಗಾನಗಾರುಡಿಗ ಸಿ ಅಶ್ವಥ್ ಅವರು ಅಗಲಿ ಇಂದಿಗೆ ಹನ್ನೊಂದು ವರ್ಷಗಳು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಿ ಅಶ್ವಥ್ ಅವರ ಜನ್ಮದಿನ ಹಾಗೆಯೇ ಪುಣ್ಯತಿಥಿ ಕೂಡ ಆಧುನಿಕ ಕನ್ನಡ ಕಾವ್ಯವನ್ನು ಅದರಲ್ಲೂ ನವೋದಯ ಕಾವ್ಯವನ್ನು ಕನ್ನಡದ ಮನೆ ಮನೆಗೆ ತಲುಪಿಸಿದವರು ಸಿ ಅಶ್ವತ್ ಗಾನಗಾರುಡಿಗ ಹೆಸರಾಂತ ನಿರ್ದೇಶಕ ಕಲಾವಿದರಾದ ಇವರು ಕನ್ನಡ ರಂಗಭೂಮಿ ಸಿನಿಮಾ ಹಾಗೂ ಸಂಗೀತ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ ಇವರು ಜನಿಸಿದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಚನ್ನರಾಯಪಟ್ಟಣದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಟೆಲಿಫೋನಿಕ್ ವಿಭಾಗದಲ್ಲಿ ಇಪ್ಪತ್ತ ಏಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದರು ಚಿಕ್ಕವರಿದ್ದಾಗಲೇ ಸಂಗೀತದಲ್ಲಿ ಆಸಕ್ತಿ ಹೊಂದಿದ ಇವರು ಹಿಂದೂಸ್ತಾನಿ ಸಂಗೀತವನ್ನು ದೇವಗಿರಿ ಶಂಕರರಾವ್ ಬಳಿ ಕಲಿತು ನಂತರ ನಾಟಕಗಳಿಗೆ ಸಂಗೀತ ನೀಡಿದರು ಕಾಕನಕೋಟೆ ಚಿನ್ನರಿಮುತ್ತ ಸಂತ ಶಿಶುನಾಳ ಶರೀಫಾ ಮೈಸೂರು ಮಲ್ಲಿಗೆ ಕೋಟ್ರೇಶಿ ಕನಸು ನಾಗಮಂಡಲ ಚಲನಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ ಕನ್ನಡ ಭಾಷೆಯಲ್ಲಿ ಭಾವಗೀತೆ ಹಾಗೂ ಜನಪದ ಗೀತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದಾರೆ ಕನ್ನಡ ಸುಗಮ ಸಂಗೀತದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಆಲ್ಬಮ್ಗಳನ್ನು ಹಾಡಿದ್ದಾರೆ ಮಂಜುಳ ಗುರುರಾಜ್ ಛಾಯಾ ರತ್ನಮಲಾ ಪ್ರಕಾಶ್ ಸೇರಿದಂತೆ ಹಲವಾರು ಗಾಯಕ ಗಾಯಕಿಯರಿಗೆ ತರಬೇತಿ ನೀಡಿದ್ದಾರೆ ಡಾಕ್ಟರ್ ಕುವೆಂಪು ದಾರಾಬೇಂದ್ರೆ ನರಸಿಂಹಸ್ವಾಮಿ ಡಾಕ್ಟರ್ ಡಿ ಗೋಪಾಲ್ ಕೃಷ್ಣ ಅಡಿಗ ಜಿ ಎಸ್ ಶಿವರುದ್ರಪ್ಪ ಲಕ್ಷ್ಮೀನಾರಾಯಣ್ ಭಟ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಲಕ್ಷ್ಮಣರಾವ್ ಬಿ ಎನ್ ಅವರು ಕವನಗಳಿಗೆ ಸಿ ಅಶ್ವತ್ ಅವರ ಅದ್ಭುತ ಧ್ವನಿಯಿಂದ ಸಂಗೀತ ಸಂಯೋಜನೆ ಬಂದಿದೆ ಇವರಿಗೆ ಫಿಲ್ಮ್ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಒಂಬತ್ತರಂದು ಎಪ್ಪತ್ತ ಒಂದನೇ ವರ್ಷಕ್ಕೆ ಕಾಲಿಟ್ಟ ಅಶ್ವಥ್ ಅವರು ವಿಶೇಷ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸಲು ಅವರ ಸ್ನೇಹಿತರು ಮತ್ತು ಹಿತೈಷಿಗಳು ಯೋಚಿಸಿದರು ಆದರೆ ಗಾಯಕ ಸಂಯೋಜಕ ಸಿ ಅಶ್ವಥ್ ಅವರು ಮೂತ್ರಪಿಂಡ ವೈಫಲ್ಯದಿಂದ ಬಳಲುತ್ತಿದ್ದ ಅವರ ಜನ್ಮ ದಿನದಂದೇ ಉಸಿರೆಳೆದರು ಅವರ ಸಾವು ಕನ್ನಡ ಸುಗಮ ಸಂಗೀತ ಕ್ಷೇತ್ರಕ್ಕೆ ಭರಿಸಲಾಗದು ನೋವು ಕೊಟ್ಟಿತು ಕನ್ನಡ ಸಂಗೀತ ಲೋಕದ ಇತಿಹಾಸದಲ್ಲಿಯೇ ಅಚ್ಚಳಿಯದಂತೆ ಉಳಿದಿರುವ ಕನ್ನಡವೇ ಸತ್ಯ ಕಾರ್ಯಕ್ರಮ ಆಯೋಜಿಸಿದ್ದ ಶ್ರೇಯಸ್ಸು ಕೂಡ ಅಶ್ವಥ್ ಅವರದ್ದು ಕರ್ನಾಟಕದಲ್ಲಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕನ್ನಡ ಭಾವಗೀತೆಗಳ ಕಂಪು ಬೀರುವಂತೆ ಮಾಡಿದವರು ಸಿ ಅಶ್ವತ್ ವೀಕ್ಷಕರೇ ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು